ಮಹಾರಾಷ್ಟ್ರದಲ್ಲೂ ಕೂಡ ಮೂರು ಫೇಸ್ಗಳ ಅನ್ಲಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ದಿಸ್ ಲುಕ್ಸ್ ಮೋರ್ ಸೈಂಟಿಫಿಕ್ ಆ್ಯಕ್ಚುಲಿ. ಮಹಾರಾಷ್ಟ್ರದಲ್ಲಿ ಮೂರು ಫೇಸ್ಗಳ ಅನ್ಲಾಕ್ ಹೆಚ್ಚು ವೈಜ್ಞಾನಿಕ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಏನೇನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಪಾಸಿಟಿವಿಟಿ ರೇಟ್ 5%ಗಿಂತ ಕಡಿಮೆ ಇದೆಯೋ, ಕೇವಲ 5%ಗಿಂತ ಕಡಿಮೆ ಇರಬೇಕು ಅನ್ನೋದು ಅವರ ಮಾನದಂಡ ಅಲ್ಲ, ಪಾಸಿಟಿವಿಟಿ ರೇಟ್ ಶೇಕಡ 5%ಕ್ಕಿಂತ ಕಡಿಮೆ ಇರಬೇಕು, ಜೊತೆಗೆ ಅಲ್ಲಿ ಇರುವ ಅವೈಲೇಬಲ್ ಇರುವ ಆಕ್ಸಿಜನ್ ಬೆಡ್ಗಳ ಪೈಕಿ ಬರೀ 25% ಆಕ್ಸಿಜನ್ ಬೆಡ್ಗಳಲ್ಲಿ ಮಾತ್ರ ಪೇಷಂಟ್ಸ್ ಇರಬೇಕು, ಇನ್ನು 75% ಆಕ್ಸಿಜನ್ ಬೆಡ್ಗಳ ಖಾಲಿ ಇರಬೇಕು. ಅಂಥ ಪ್ರದೇಶಗಳಲ್ಲಿ ಸಾರ್ವಜನಿಕ ಸಾರಿಗೆ ಮತ್ತು ಲೋಕಲ್ ಟ್ರೈನ್ಗಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇವರು ಮಹಾರಾಷ್ಟ್ರದವರು ಬರೀ ಪಾಸಿಟಿವಿಟಿ ರೇಟ್ ಮೇಲೆ ಅವಲಂಬಿತರಾಗಿಲ್ಲ, ಆಕ್ಸಿಜನ್ ಬೆಡ್ನಲ್ಲಿ ಪೇಷಂಟ್ ಎಷ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಮೋಸ್ಟ್ ಸ್ಟೇಬಲ್ ಮೋಸ್ಟ್ ಕಂಟ್ರೋಲ್ಡ್ ಏರಿಯಾ ಯಾವುದು ಅಂದರೆ, ಎಲ್ಲಿ ಪಾಸಿಟಿವಿಟಿ ರೇಟ್ 5%ಗಿಂತ ಕಡಿಮೆ ಇದೆಯೋ, ಎಲ್ಲಿನ ಹಾಸ್ಪಿಟಲ್ಗಳಲ್ಲಿ ಬರೀ 25% ಆಕ್ಸಿಜನ್ ಬೆಡ್ ಮೇಲೆ ಪೇಷಂಟ್ ಇದ್ದಾರೋ ಅದು ಕಂಟ್ರೋಲ್ನಲ್ಲಿರುವ ಭಾಗ, ಅಲ್ಲಿ ಹೆಚ್ಚಿನ ರಿಲ್ಯಾಕ್ಸೇಷನ್ಸ್ ಕೊಡ್ತಾರೆ, ಅನ್ಲಾಕ್ ಚೆನ್ನಾಗಾಗತ್ತಲ್ಲಿ. ಎರಡನೆಯ ಹಂತ ಅಂದರೆ ಎರಡನೆಯ ಮಾನದಂಡ ಏನಿಟ್ಕೊಂಡಿದ್ದಾರೆ ಅಂದರೆ, ಪಾಸಿಟಿವಿಟಿ ರೇಟ್ 5%ಗಿಂತ ಕಡಿಮೆ ಇರಬೇಕು, ಆಕ್ಸಿಜನ್ ಬೆಡ್ಗಳಲ್ಲಿ 25-40% ಪೇಷಂಟ್ಸ್ ಅಡ್ಮಿಟ್ ಆಗಿರಬೇಕು. 1,000 ಆಕ್ಸಿಜನ್ ಬೆಡ್ ಆ ಏರಿಯಾದಲ್ಲಿದೆ ಅಂದರೆ 400ಕ್ಕಿಂತ ಕಡಿಮೆ ಜನ ಪೇಷಂಟ್ಸ್ ಅಡ್ಮಿಟ್ ಆಗಿರಬೇಕು, ಇನ್ನು 600 ಆಕ್ಸಿಜನ್ ಬೆಡ್ಗಳ ಖಾಲಿ ಇರಬೇಕಲ್ಲಿ. ಅಂಥಲ್ಲಿ ಎರಡನೆಯ ರೀತಿಯ ಅನ್ಲಾಕ್ ಜಾರಿ ಆಗತ್ತೆ, ಅಲ್ಲಿ ದಿನಸಿ ಅಂಗಡಿಗಳು ಓಪನ್ ಆಗ್ತವೆ, ಥಿಯೇಟರ್ಗಳು ಮಾಲ್ಗಳು 50% ಕೆಪ್ಯಾಸಿಟಿಯನ್ನು ಇಟ್ಕೊಂಡು ಓಪನ್ ಆಗ್ತವೆ, ಬಸ್ಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಎಷ್ಟು ಜನರಿಗೆ ಸೀಟ್ ಇದೆಯೋ ಅಷ್ಟೇ ಪ್ಯಾಸೆಂಜರ್ ಹಾಕ್ಕೊಂಡು ಓಡಿಸ್ಬೇಕು, ಲೋಕಲ್ ಟ್ರೈನ್ಗಳು ಓಡಾಡೋ ಹಾಗಿಲ್ಲ. ಲೋಕಲ್ ಟ್ರೈನ್ ಅಂದರೆ ಗೊತ್ತಲ್ಲ ಅಲ್ಲಿ ಹೆಂಗೆ ತುಂಬುತ್ತಾರೆ ಜನ ಅಂತ, ಓಡಾಡೋ ಹಾಗಿಲ್ಲ, ಲೋಕಲ್ ಟ್ರೈನ್ಗಳನ್ನು ನಿಲ್ಲಿಸ್ತಾರೆ. ಎಲ್ಲಿ 5%ಗಿಂತ ಕಡಿಮೆ ಪಾಸಿಟಿವಿಟಿ ಮತ್ತು 25%ಗಿಂತ ಕಡಿಮೆ ಜನ ಅಡ್ಮಿಟ್ ಆಗಿದ್ದಾರೋ ಅಲ್ಲಿ ರಿಲ್ಯಾಕ್ಸೇಷನ್ ಜಾಸ್ತಿ ಇರುತ್ತೆ, 5%ಗಿಂತ ಕಡಿಮೆ ಪಾಸಿಟಿವಿಟಿ 25-40% ಪೇಷಂಟ್ಸ್ ಅಡ್ಮಿಟ್ ಇರೋವಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಸ್ಟ್ರಿಕ್ಟ್ ಆಗಿರೋದು ಎಲ್ಲಿ ಅಂದರೆ, 10%ಗಿಂತ ಕಡಿಮೆ ಪಾಸಿಟಿವಿಟಿ ರೇಟ್ ಇರಬೇಕು, 5% ಅಲ್ಲ, 10%ಗಿಂತ ಕಡಿಮೆ ಪಾಸಿಟಿವಿಟಿ ರೇಟು. ಆಕ್ಸಿಜನ್ ಬೆಡ್ಡು 40ಕ್ಕಿಂತ ಜಾಸ್ತಿ ಆಕ್ಯುಪೈಡ್ ಆಗಿದ್ದರೆ ಅಂದರೆ ಅಲ್ಲಿ ಇನ್ನೂ ಕೊರೋನಾ ನಿಯಂತ್ರಣಕ್ಕೆ ಬಂದಿಲ್ಲ ಅಂತ ಅರ್ಥ, ಅಲ್ಲಿ ಅಂಗಡಿಗಳನ್ನು 4 ಗಂಟೆ ತನಕ ಓಪನ್ ಮಾಡಬಹುದು, 4 ಗಂಟೆ ತನಕ. ಎಸೆನ್ಷಿಯಲ್ ಕಮಾಡಿಟೀಸ್ ಹಾಲು ದಿನಸಿ ತರಕಾರಿ ಹಣ್ಣು ಹಂಪಲು ಇವೆಲ್ಲ 4 ಗಂಟೆ ತನಕ ಮಾತ್ರ ಓಪನ್ ಆಗಿರ್ತವೆ. ಇನ್ನು ನಾನ್ ಎಸೆನ್ಷಿಯಲ್ ಏನಿರ್ತಾವಲ್ಲ, ಬಟ್ಟೆ ಬರೆ ಹಾರ್ಡ್ವೇರು ಅದು ಇದು ಅವೆಲ್ಲ ಬರೀ ವೀಕೆಂಡ್ನಲ್ಲಿ ಮಾತ್ರ ಓಪನ್ ಇರ್ತವೆ. ದಿಸ್ ಲುಕ್ಸ್ ಮೋರ್ ಸೈಂಟಿಫಿಕ್ ಟು ಮೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.